ಓ ಅಂಕಲ್ ಏನಪ್ಪಾ ಏನ್ ಅಂಕಲ್ ಅಷ್ಟೊತ್ತಿಂದ ನೋಡ್ತಾನೆ ಇದ್ರೆ ಅದ್ ನೋಡ ಪ್ಲಾಟ್ ಮಾಡ್ತಾರೆ ಅಯ್ಯೋ ಬಿಡಿ ಅಂಕಲ್ ನಾ ನಿಮಗೆ ಒಂದ್ ಒಳ್ಳೆ ಪ್ಲಾಟ್ಸ್ ತೋರಿಸ್ತೀನಿ ರೆಸಿಡೆನ್ಶಿಯಲ್ ಪ್ಲಾಟ್ ಒಳ್ಳೆ ಲೇಔಟ್ ಲಾಂಚ್ ಆಗಿದೆ ಬನ್ನಿ ನನ್ನ ಜೊತೆ ಬನ್ನಿ 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 ಸಪ್ತಗಿರಿ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ಪ್ರೆಸೆಂಟ್ಸ್ ಸಮೃದ್ಧಿ ಎನ್ಕ್ಲೇವ್ ನೆಲಮಂಗಲ ಸೊಂಡೆಕೊಪ್ಪ ರೋಡ್ ಅಲ್ಲಿ ಪ್ರೀಮಿಯಂ ರೆಸಿಡೆನ್ಸಿಯಲ್ ಪ್ಲಾಟ್ಸ್ ಗಳು ಸೊ ನೆಲಮಂಗಲ್ ಹತ್ರ ಎರಡನೇ ಏರ್ಪೋರ್ಟ್ ಬರುತ್ತೆ ಅಂತ ಫುಲ್ ಸುದ್ದಿ ಸೊ ಈ ಕೂಡಲೇ ಇನ್ವೆಸ್ಟ್ಮೆಂಟ್ ಮಾಡಿ ಒಳ್ಳೆ ಅಪ್ರಿಸಿಯೇಷನ್ ಪಡೀರಿ ಸರ್ ಇದು ಬಿಎಂಆರ್ ಡಿ ಅಪ್ರೂವ್ಡ್ ಎ ಖಾತಾಲ ಸೊಂಡೆಕೊಪ್ಪ ಮೇನ್ ರೋಡ್ ಇಂದ ಜಸ್ಟ್ ಮುನ್ನೂರು ಮೀಟರ್ ಅಷ್ಟೇ ಎಮರಾಲ್ಡ್ ಇಂಟರ್ ನ್ಯಾಷನಲ್ ಸ್ಕೂಲ್ ಪಕ್ಕದಲ್ಲೇ ಇದೆ ಸರ್ ಇದು ತುಮಕೂರು ರೋಡ್ ಹೈವೇ ಇಂದ ಜಸ್ಟ್ ತ್ರೀ ಕಿಲೋಮೀಟರ್ಸ್ ಮೆಟ್ರೋ ಸ್ಟೇಷನ್ ಇಂದ ಫಿಫ್ಟೀನ್ ಮಿನಿಟ್ಸ್ ಡ್ರೈವ್ ಹಾಗೇನೆ ಮಾಗಡಿ ಮೇನ್ ರೋಡ್ ಇಂದ ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಸರ್ ಸ್ನೇಹಿತರೆ ಅಷ್ಟೇ ಅಲ್ಲ ಈ ಲಾಂಚ್ ಅಲ್ಲಿ ನಾನು ಕೂಡ ಬರ್ತಾ ಇದ್ದೀನಿ ನನ್ನನ್ನು ಸಿಗಬಹುದು ನನ್ನ ಜೊತೆ ನೀವು ಇಲ್ಲಿ ವೆರಿಫಿಕೇಶನ್ ಮಾಡ್ಕೊಂಬುದು ಸೈಟ್ ಅನ್ನ ಪರ್ಚೇಸ್ ಮಾಡಬಹುದು ಸರ್ ಇದು ಫ್ರೀ ಲಾಂಚ್ ಆಗಿರೋದ್ರಿಂದ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಕನ್ನಡ ಕೂವರ ವೀಕ್ಷಕರಿಗೆ ಮುನ್ನೂರು ರೂಪಾಯಿ ಡಿಸ್ಕೌಂಟ್ ಕೊಡ್ತೀವಿ ಸರ್ ಈ ತರ ಬೆಲೆಯಲ್ಲಿ ಯಾರು ಕೊಡೋಕೆ ಸಾಧ್ಯ ಇಲ್ಲ ಸರ್ ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನಿಮ್ ಕನ್ನಡಕೋರ ಬಂದಿನ ಒಂದು ಹೊಸ ಜೊತೆ ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಶನ್ ಜೊತೆ ಇಂದಿನ ಇದೆಲ್ಲ ನಿಜವಾಗ್ಲೂ ಕೂಡ ಒಂದು ವಿಶೇಷ ವಿಡಿಯೋ ಅಂತ ಹೇಳ್ಬೋದು ಯಾಕಂತಂದರೆ ಎಲ್ಲರಿಗೂ ಕೂಡ ಡೌಟ್ ಇದೆ ಹತ್ತಿರದಲ್ಲೇ ಒಂದು ಇದು ಏರ್ಪೋರ್ಟ್ ಸೆಕೆಂಡ್ ಏರ್ಪೋರ್ಟ್ ಬರೋ ಚಾನ್ಸ್ ಇದೆ ಅಂತ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರ ಚಾನ್ಸ್ ತಗೊಂಡು ಒಂದು ಒಳ್ಳೆ ಲೇಔಟನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಈ ಲೇಔಟನ್ನು ನಮಗೆ ತೊಗೊಂಬಂದಿರೋಂಥರು ಸಪ್ತಗಿರಿ ಪ್ರೊಮೋಟರ್ಸ್ ಆ್ಯಂಡ್ ಡೆವಲಪರ್ ಆ್ಯಂಡ್ ಈ ಲೇಔಟ್ ಹೆಸ್ರು ಬಂದುಬಿಟ್ಟು ಸಮೃದ್ಧಿ ಅನ್ಕ್ಲೇವ್ ಆ್ಯಂಡ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಯೋಗೀಶ್ ಕುಮಾರ್ ಸರ್ ಇಲ್ಲೇ ಇದ್ದಾರೆ ವೆಲ್ಕಮ್ ಮಾಡ್ತಾರೆ ಸರ್ ಬನ್ನಿ ಸರ್ ನಮಸ್ಕಾರ ನಮಸ್ತೆ ಸರ್ ಚೆನ್ನಾಗಿದ್ದೀರಾ ಆರಾಮಿದ್ದೀನಿ ನೀವು ನಾನು ಆರಾಮಿದ್ದೀನಿ ಸರ್ ಊಹಾಪೋಹಗಳು ನಡೀತಾ ಇದೆ ಏರ್ಪೋರ್ಟ್ ಬರ್ಬೋದು ನಿಮ್ಮ ಅನಿಸಿಕೆ ಏನು ಸರ್ ಆಲ್ಮೋಸ್ಟ್ ಬರುತ್ತೆ ಬಟ್ ಐದು ಕಿಲೋಮೀಟರ್ ಅಲ್ಲ ಇಲ್ಲ ಸೆವೆಂಟೀನ್ ಕಿಲೋಮೀಟರ್ ಅಲ್ಲ ಅಂತ ಡಿಫ್ರೆನ್ಸ್ ಅಲ್ಲಿ ಇದೆ ಬಟ್ ಯಾವ್ದು ಬಂದ್ರು ಕಸ್ಟಮರ್ಸ್ ಅಂತೂ ಬೆನಿಫಿಟ್ ಅಂತ ಗ್ಯಾರಂಟಿ ಇಲ್ಲಿ ಬೆನಿಫಿಟ್ ಇದೆ ಒಳ್ಳೆ ಅಪ್ರಿಸೇಷನ್ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಏರ್ಪೋರ್ಟ್ ಬಂತು ಇದೇ ಜಾಗದಲ್ಲಿ ಎಂದ್ಮೇಲೆ ಇದು ಜಾಸ್ತಿ ಆಗ್ಬಿಡುತ್ತೆ ಅದ್ರ ಮುಂಚೆ ಬಂದ್ ಕಸ್ಟಮರ್ ಪರ್ಚೇಸ್ ಮಾಡ್ಬಿಡ್ತಾರಲ್ವಾ ಹಾಗಾಗಿ ಅವ್ರಿಗೆ ಬೆನಿಫಿಟ್ ಆಗುತ್ತೆ ಡಬಲ್ ಬೆನಿಫಿಟ್ ಜನರಿಗೆ ಬೆನಿಫಿಟ್ ಅಲ್ವಾ ಸೊ ಆದಷ್ಟು ಬೇಗ ಬರಬೇಕು ಯಾವಾಗ ಲಾಂಚ್ ಮಾಡ್ತಾ ಇದ್ದೀರಾ ಇದನ್ನ ನೆಕ್ಸ್ಟ್ ಕಮಿಂಗ್ ಅಕ್ಟೋಬರ್ ಮಂತ್ ಅಲ್ಲಿ ಐದನೇ ತಾರೀಕು ಮತ್ತೆ ಆರನೇ ತಾರೀಕು ಲಾಂಚಿಂಗ್ ಮಾಡ್ತಿದೀವಿ ಆ ಡೇ ಬಂದವರಿಗೆ ಸ್ಪೆಷಲ್ ಡಿಸ್ಕೌಂಟ್ ತರ ಇರುತ್ತೆ ಸ್ಪೆಷಲ್ ಡಿಸ್ಕೌಂಟ್ ಇರುತ್ತೆ ಅಲ್ವಾ ಎಕ್ಸಾಕ್ಟ್ ಯಾವ ಏರಿಯಾದಲ್ಲಿ ಸರ್ ನಾವು ಸರ್ ಇದು ನೆಲ್ಮಂಗ್ಲದಲ್ಲಿ ತುಮಕೂರು ರೋಡ್ ಹೈವೇ ನೆಲ್ಮಂಗ್ಲದಲ್ಲಿ ಲೆಫ್ಟ್ ತಗೊಂಡ್ರೆ ಟೂರ್ಸ್ ತಾವರೆಕೆರೆ ಸೊಂಡೆಕೊಪ್ಪ ಮೇನ್ ರೋಡ್ ಅಂತ ಹೇಳ್ತೀವಿ ಜಸ್ಟ್ ನೆಲ್ಮಂಗ್ಲ ಕೋರ್ಟ್ ಇಂದ ತ್ರೀ ಕಿಲೋಮೀಟರ್ಸ್ ಮುಂದೆ ಲೆಫ್ಟ್ ಅಲ್ಲಿ ಇದ್ದೀವಿ ಇದು ಮೂರೇ ಕಿಲೋಮೀಟರ್ ಮೂರೇ ಕಿಲೋಮೀಟರ್ ಅಟ್ಯಾಚ್ ಟು ಎಂಬ್ರಾಯ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಈ ಏರಿಯಾ ಸರ್ ಏನು ಬೈರೇಗೌಡ್ನಲ್ಲಿ ಸರ್ಕಲ್ ಬೈರೇಗೌಡ್ನಲ್ಲಿ ನಲ್ಲಿ ಅಂದ್ರೆ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಸ್ಕೂಲ್ ಗೊತ್ತಾಗುತ್ತೆ ಓಕೆ ಸರ್ ಈ ಲೇಔಟ್ ಬಗ್ಗೆ ಜಾಸ್ತಿ ತಿಳ್ಕೊಬೇಕು ಯಾಕೆ ವಾಕ್ ಮಾಡ್ಬಾರ್ದು ನಾವು ಬನ್ನಿ ವೀಕ್ಷಕರೇ ಲೇಔಟ್ ನೋಡಿದಂಗೆ ಆಯ್ತು ಸರ್ ಮೊದಲೇದಾಗಿ ನಾನು ಕೇಳುವಂತದ್ದು ಕನೆಕ್ಟಿವಿಟಿ ಸೊ ಇಲ್ಲಿಗೆ ನಾವು ಬರಬೇಕು ಇಲ್ಲಿಂದ ಹೋಗಬೇಕು ಅಂತಂದ್ರೆ ಯಾವ ಯಾವ ಪ್ರದೇಶಗಳಿಗೆ ಪ್ಲೇಸಸ್ ಗಳಿಗೆ ಹೋಗ್ಬಹುದು ನಾವು ಕ್ಲಿಯರ್ ಅಂಡ್ ಕಟ್ ಆಗಿ ಹೇಳಿ ನಮಗೆ ಸರ್ ಯಶವಂತಪುರಾಗೆ ತುಂಬಾ ನಿಯರ್ ಬೈ ಈಗ ಆಲ್ರೆಡಿ ಇರುವಂತ ನಾಕ್ ಮೆಟ್ರೋಗೆ ನಿಯರ್ ಬೈ ನೆಕ್ಸ್ಟ್ ಕಮ್ಮಿಂಗ್ ಚಿಕ್ಕಬಿದ್ರಕಲ್ ಮೆಟ್ರೋ ಬರ್ತಿದೆ ಅದಕ್ಕೂ ಹತ್ರ ಇದೆ ನೈಸ್ ರೋಡ್ ಹತ್ರ ಇದೆ ಸೊ ಹಾಗೆನೇ ಈ ಕಡೆ ತವರೆಕೆರೆ ಕಡೆಯಿಂದನೂ ಬರಬಹುದು ದಾಬಸ್ಪೇಟೆಗೆ ಹತ್ರ ಇದೆ ದೊಡ್ಡಬಳ್ಳಾಪುರ ರೋಡ್ ದೊಡ್ಡಬಳ್ಳಾಪುರ ಕಡೆಯಿಂದ ಬರಬಹುದು ತುಂಬಾ ನಿಯರ್ ಬೈ ಇದು ಜಾಗ ಎಷ್ಟು ನಿಮಿಷದಲ್ಲಿ ಇಲ್ಲಿಗೆ ರೀಚ್ ಆಗ್ಬೋದು ನಾವು ನಿಮ್ ಪ್ರಕಾರ ತುಮಕೂರು ರೋಡ್ ನೆಲ್ಮಂಗಲ ಅಂದ್ರೆ ಸೊಂಡಕೊಪ್ಪ ಸರ್ಕಲ್ ಅಂತೀವಿ ಅದಕ್ಕೆ ಸೊಂಡಕೊಪ್ಪ ಸರ್ಕಲ್ ಇಂದ ಎಕ್ಸಾಕ್ಟ್ ನಿಮ್ಗೆ ಸೆವೆನ್ ಏಟ್ ಮಿನಿಟ್ಸ್ ಅಲ್ಲಿ ನಿಮಿಷ ಆರಾಮಾಗಿ ಬಂದ್ರು ಸರ್ ಇಲ್ಲಿಂದ ನಾವು ಅಲ್ಲಿಂದ ಎಷ್ಟು ದೂರ ಆಗ್ಬಹುದು ಹದಿನೈದಿಂದ ಏನ್ ಸೊಂಡ ಸರ್ಕಲ್ ಇಂದ ಲೆಫ್ಟ್ ಆ ರೋಡ್ ಸ್ಯಾಂಕ್ಷನ್ ಆಗಿದೆ ಪೂಜೆ ಆಲ್ರೆಡಿ ಮರಗಳೆಲ್ಲ ಮಾರ್ಕೇಶನ್ ಮಾಡಿ ಕಟ್ ಮಾಡಿ ಡಬಲ್ ರೋಡ್ ಮಾಡ್ತಿದ್ದಾರೆ ಹಾಸನ್ ಹೈವೇಗೆ ರೀಚ್ ಆಗ್ಬೇಕು ನಾವು ಅಂತಂದ್ರೆ ಯಾಕಂತಂದ್ರೆ ಎಲ್ಲರ ಕಣ್ಣಿರೋದು ಹಾಸನ್ ಹೈವೇ ಮೇಲೆ ಇವಾಗ ಯಾವಾಗ ಏರ್ಪೋರ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಸರ್ ಅಲ್ಲಿಗೆ ಹೋಗಬೇಕು ಅಂತಂದ್ರೆ ಎಷ್ಟು ದೂರ ಆಗುತ್ತೆ ನಿಮ್ ಪ್ರಕಾರ ಕರೆಕ್ಟ್ ಇಲ್ಲಿಂದ ಎಕ್ಸಾಕ್ಟ್ ಫೈವ್ ಕಿಲೋಮೀಟರ್ ಹಾಸನ್ ಜಂಕ್ಷನ್ ಜಸ್ಟ್ ಐದು ಕಿಲೋಮೀಟರ್ ರೀಚ್ ಆಗ್ಬಿಡಬಹುದು ಓಕೆ ಸೂಪರ್ ಸರ್ ಇನ್ನ ಲೈಕ್ ಸ್ಕೂಲು ಕಾಲೇಜು ಹಾಸ್ಪಿಟಲ್ಸ್ ಗಳು ಯಾವ್ದಾದ್ ಇದೆ ಸರ್ ಸುತ್ತಮುತ್ತಲು ಸರ್ ಇಲ್ಲಿ ಅಟ್ಯಾಚ್ ಇರೋದು ಎಮ್ರಾಯಲ್ಡ್ ಇಂಟ್ರನ್ಯಾಷನಲ್ ಸ್ಕೂಲು ಪಕ್ಕದಲ್ಲಿ ಅಟ್ಯಾಚ್ ಇರೋದು ಮತ್ತೆ ಮುಂದೆ ಹೋದ್ರೆ ಬ್ಯುಸಿಯಸ್ ಇದೆ ಮತ್ತೆ ಇನ್ನೊಂದು ಹರ್ಷ ಹಾಸ್ಪಿಟಲ್ ಇದೆ ಹರ್ಷ ಸ್ಕೂಲ್ ಇದೆ ಮತ್ತೆ ಕೆಂಪೇಗೌಡ ಕಾಲೇಜ್ ಇದೆ ಇಲ್ಲಿ ಸಿದ್ಧಗಂಗಾ ಕಾಲೇಜ್ ಇದೆ ತುಂಬಾ ಇದೆ ನೆಲ್ಮಗ್ಳದ ತುಂಬಾ ಕಾಲೇಜ್ ಯಲ್ಮಂಗಲ ಹೋಗಿಬಿಟ್ರೆ ಇಲ್ಲ ಹೋಗ್ತಾನೆ ಲೆಫ್ಟಲ್ಲಿ ನೋಡಿ ಸಿಗುತ್ತೆ ಸಿಗುತ್ತಾ ಮೇನ್ ರೋಡಲ್ಲೇ ಪಕ್ಕದಲ್ಲೇ ಸಿದ್ಧಗಂಗಾ ಕಾಲೇಜು ಇನ್ನೊಂದು ಮೇನ್ ಆಗಿ ಹೇಳಬೇಕು ಅಂತಂದ್ರೆ ಕೋರ್ಟ್ ಹತ್ರದಲ್ಲೇ ಕೋರ್ಟ್ ಇದೆ ನಮಗೆ ಜಸ್ಟ್ ಮೂರು ಕಿಲೋಮೀಟರ್ ಕೋರ್ಟ್ ಇರೋದ್ರಿಂದ ಒನ್ ಆಫ್ ದ ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಸರ್ ಇವಾಗ ಈ ಏರಿಯಾಗೆ ಬಂದರೆ ಲೈಕ್ ಇದು ಲೀಗಲ್ ಅಂತ ಬಂದಾಗ ಯಾವ ಕಥಾ ಬರುತ್ತೆ ಸರ್ ಇದು ಸರ್ ಇದು ಹಂಡ್ರೆಡ್ ಪರ್ಸೆಂಟ್ ಬಿ ಲೇಔಟ್ಸ್ ಇದು ಇಂಡಿವಿಜುವಲ್ ಸೈಟ್ಸ್ ನೈನ್ ಲೆವೆನ್ ಏಕತಾ ಅಪ್ರೂವ್ಡ್ ಏಕಾತ ಬರುತ್ತೆ ಇದು ಸೊ ಇದು ಡಿ ಸಿ ಕನ್ವರ್ಷನ್ ಆಗಿದೆ ಸರ್ ಇದು ಸರ್ ಇದು ಫಸ್ಟ್ ಡಿ ಸಿ ಕನ್ವರ್ಷನ್ ಆದ್ಮೇಲೆ ಬಿ ಅಪ್ರೂವ್ ಆಮೇಲೆ ಅಪ್ರೂವ್ ಅಪ್ರೂವ್ ಸೊ ಡಿ ಸಿ ಕನ್ವರ್ಷನ್ ಆಗಿದೆ ಇದೆ ಇಲ್ಲಿ ನೈನ್ ಎಲೆವೆನ್ ಏಕಾತ ಇಂಡಿವಿಜುವಲ್ ಏಕಾತಾರಂತ ವೀಕ್ಷಕರೇ ಸರ್ ಇನ್ನ ಲೈಕ್ ಇನ್ನ ಲೇಔಟ್ ನ ವಿಚಾರಕ್ಕೆ ಬಂದ್ರೆ ಎಷ್ಟು ಅಲ್ಲಿ ಡೆವಲಪ್ಮೆಂಟ್ ಮಾಡಿ ಸರ್ ಇದು ಟೋಟಲ್ ಸೆವೆನ್ ಪಾಯಿಂಟ್ ಫೈವ್ ಎಕರ್ ಇವಾಗ ಫೈವ್ ಏಕರ್ ಟ್ವೆಂಟಿ ನೈನ್ ಕುಂಟಾಗೆ ಟೋಟಲ್ ಹಂಡ್ರೆಡ್ ಸೈಟ್ಸ್ ಇದೆ ಇನ್ನ ತರ್ಟಿ ಫೈವ್ ಸೈಟ್ಸ್ ಆಲ್ಮೋಸ್ಟ್ ಇದು ಇನ್ನು ಆಲ್ಮೋಸ್ಟ್ ಇದು ವರ್ಕ್ ನಡೀತಿದಂಗೆ ಅದನ್ನು ಮಾಡ್ತೀವಿ ಸರ್ ವಿಚಾರಕ್ಕೆ ಬಂದ್ರೆ ಯಾವ ಯಾವ ಸೈಜ್ ಸಿಗುತ್ತೆ ಫೇಸಿಂಗ್ ಸಿಗುತ್ತೆ ನಮ್ಗೆ ಸರ್ ತರ್ಟಿ ಫಾರ್ಟಿ ಇದೆ ತರ್ಟಿ ಫಿಫ್ಟಿ ಇದೆ ಫಾರ್ಟಿ ಫಾರ್ಟಿ ಒಂದು ಸ್ವಲ್ಪ ಸೈಟ್ಸ್ ಇದೆ ಬಿಟ್ಟು ಆರ್ಟ್ ಅಲ್ಲಿ ಕಾರ್ನರ್ ಸೈಟ್ ಅದು ಇದು ಆರ್ಟ್ ಅಲ್ಲಿ ಸ್ವಲ್ಪ ಮೆಜರ್ಮೆಂಟ್ ಚೇಂಜಸ್ ಇರುತ್ತೆ ಎಕ್ಸಾಕ್ಟ್ಲಿ ಮ್ಯಾಕ್ಸಿಮಮ್ ತರ್ಟಿ ಫಾರ್ಟಿ ತರ್ಟಿ ಫಿಫ್ಟಿ ಇರೋದು ಕಾರ್ನರ್ ಸೈಟ್ ಗಳು ಸಿಗಬಹುದು ಕಾರ್ನರ್ ಇದೆ ಸರ್ ಆಲ್ಮೋಸ್ಟ್ ಸೈಟ್ ಕಾರ್ನರ್ ಇದೆ ಓ ಲಾಂಚ್ ಆಗ್ತಾ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲದು ಅವೈಲೇಬಲ್ ಇದೆ ಲಾಂಚ್ ದಿನನೇ ಬಂದ್ರೆ ನಿಮಗೆ ಬೇಕಾದಂತಹ ಕಾರ್ನರ್ ಸೈಟ್ ಗಳು ನಿಮಗೆ ಬೇಕಾದಂತಹ ಸೈಜ್ ಗಳನ್ನು ಕೂಡ ನೀವು ಚೂಸ್ ಮಾಡ್ಕೋಬಹುದು ಸರ್ ಫೇಸಿಂಗ್ ಅಂತ ಬಂದ್ರೆ ಯಾವ ಫೇಸಿಂಗ್ ಸಿಗುತ್ತೆ ನಮ್ಗೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಅಂತಾರಲ್ಲ ಎಲ್ಲ ಕಡೆ ಎಲ್ಲ ಸೈಟ್ ಸಿಗುತ್ತೆ ಯಾಕಂದ್ರೆ ನ್ಯೂಲಿ ಲಾಂಚಿಂಗ್ ಪ್ರಾಜೆಕ್ಟ್ ಇದು ಹಾ ಹಾ ಯಾವ್ದು ಕ್ಲೋಸ್ ಆಗೋಗಿದೆ ಅದು ಕ್ಲೋಸ್ ಆಗಿದೆ ಇದು ಕ್ಲೋಸ್ ಆಗಿದೆ ಬ್ಲಾಕಿಂಗ್ ಆಗಿದೆ ಇಲ್ಲ ಪ್ರಾಜೆಕ್ಟ್ ಇವಾಗ ಲೇಔಟ್ ಒಳಗಡೆ ಬಂದಿರೋದ್ರಿಂದ ಸ್ವಲ್ಪ ಅಮ್ಯುನಿಟೀಸ್ ಬಗ್ಗೆ ಹೇಳಿ ಏನೇನು ಅಮ್ಯುನಿಟಿಸ್ ಎಲ್ಲ ಬರ್ತಾ ಇದೆ ಸರ್ ಇಲ್ಲಿ ಬಿಎಂಆರ್ ಡಿಎ ಅಂದ್ರೆ ನಾರ್ಮಲಿ ಇವಾಗ ಎಸ್ ಸಿ ಪಿ ಸಿವೇಜ್ ಇರುತ್ತೆ ಇದು ಸಿವೇಜ್ ಇದು ಸಿವೇಜ್ ಲೈನ್ ಆಗಿದೆ ಸೈಟ್ ಡ್ರೈನೇಜ್ ಆಗಿದೆ ಸಿಸಿ ಡ್ರೈನಲ್ಲಿ ಡ್ರೈನ್ ಅಲ್ಲಿ ಬಾಕ್ಸ್ ಟೈಪ್ ಮಾಡಿರೋದು ನಾರ್ಮಲ್ ಚಪಡಿ ಕಲ್ ಮಾಡ್ತಾರೆ ಬಾಕ್ಸ್ ಟೈಪ್ ಮಾಡಿದೀವಿ ಅಲ್ಲಿ ಸಿವೇಜ್ ಕನೆಕ್ಷನ್ ಇದೆ ಕೇಬಲ್ ಹಾಕ್ಲಿಕ್ಕೆ ಲೈನ್ ಕೊಟ್ಟಿದ್ದೀವಿ ಇದು ಕೇಬಲ್ ಕೇಬಲ್ ಹಾಕ್ಲಿಕ್ಕೆ ಇಲ್ಲಿಂದ ಇಲ್ಲಿ ಕೇಬಲ್ ಸಿವೇಜ್ ಲೈನ್ ವಾಟರ್ ಲೈನ್ ಇದು ವಾಟರ್ ಲೈನ್ ಪ್ರತಿ ಸೈಡ್ ವಾಟರ್ ಕನೆಕ್ಷನ್ ಸಿವೇಜ್ ಕನೆಕ್ಷನ್ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಎಲ್ಲಾ ಕೊಟ್ಟಿದ್ವಿ ಸರ್ ಹಾಗಾದ್ರೆ ವಾಟರ್ ಗೆ ಏನ್ ವ್ಯವಸ್ಥೆ ಮಾಡ್ತಾ ಇದಾರೆ ಸರ್ ವಾಟರ್ ಟ್ಯಾಂಕ್ ಕಟ್ತಾ ಇದೀವಿ ನೋಡಿ ಅಲ್ಲಿ ಓವರ್ ಓವರ್ ಟ್ಯಾಂಕ್ ಎಸ್ ಎಸ್ ಹೋಗುತ್ತೆ ಓವರ್ ಟ್ಯಾಂಕ್ ಇಂದ ಇಂಡಿವಿಜುವಲ್ ಸೈಡ್ಸ್ ಎಲ್ಲ ಸೈಡ್ಸ್ ಬಂದ್ಬಿಡುತ್ತೆ ಐಟಲ್ ಮಾಡಿದೀವಿ ಎಲ್ಲಾದ್ಕು ಫ್ಲೋ ಆಗಲಿ ಅಂತ ಒಂದುವರೆ ಲಕ್ಷ ಕೆಪಾಸಿಟಿ ಟ್ಯಾಂಕ್ ಮಾಡ್ತಾ ಕೆಪಾಸಿಟಿ ಸರ್ ಪವರ್ ಕನೆಕ್ಷನ್ಸ್ ಏನ್ ವ್ಯವಸ್ಥೆ ಇದೆ ಸರ್ ಪವರ್ ಕನೆಕ್ಷನ್ಸ್ ಎಲೆಕ್ಟ್ರಿಸಿಟಿ ನಿಮಗೆ ಕೇಬಲ್ ವೇರ್ ಬರುತ್ತೆ ಹ್ಮ್ ಹ್ಮ್ ಕೇಬಲ್ ವೇರ್ ಆದಷ್ಟು ಬೇಗ ಕೊಡ್ತೀರಾ ಆಲ್ಮೋಸ್ಟ್ ತ್ರೀ ಫೋರ್ ಡೇಸ್ ಅಲ್ಲಿ ಬರುತ್ತೆ ಸರ್ ಇಲ್ಲಿ ಇನ್ನ ರೋಡಿನ ವಿಡ್ದೆಲ್ಲ ಎಷ್ಟಿದೆ ಸರ್ ಇಲ್ಲಿ ತರ್ಟಿ ಫೀಟ್ ಸರ್ ಅಡಿ ಇನ್ನರ್ ರೋಡು ಸಬ್ ರೋಡ್ ಎಲ್ಲದು ತಟ್ಟು ರೋಡ್ ಮಾಡಿದೀವಿ ಮತ್ತೆ ಫುಟ್ಪಾತ್ ಮಾಡಿದ್ವಿ ಕರ್ಪ್ ಸ್ಟೋನ್ ಹಾಕಿದೀವಿ ನೋಡಿ ಪ್ಲಾಂಟೇಶನ್ ಮಾಡ್ತಾ ಇದೀವಿ ಇದು ತೋರಿಸ್ಬೇಕು ಸರ್ ಪ್ಲಾಂಟೇಶನ್ ಮಾಡ್ತಿದೀವಿ ನೋಡಿ ಫುಲ್ ಪ್ಲಾಂಟೇಶನ್ ಮಾಡ್ತಾ ಇದ್ದೀವಿ ನೋಡಿ ವೀಕ್ಷಕರೇ ಕಂಪ್ಲೀಟ್ ಆಗಿ ಪ್ಲಾಂಟೇಶನ್ ಎಲ್ಲ ಮಾಡ್ತಾ ಇದ್ದಾರೆ ಪ್ಲಾಂಟೇಶನ್ ಕಂಟಿನ್ಯೂಸ್ಲಿ ಅಲ್ಲೇನು ಮನೆ ಕೂಡ ಬಂದ್ಬಿಟ್ಟಿದೆ ಸರ್ ಆಲ್ರೆಡಿ ಆ ಕಡೆ ಮುಂದೆ ಎಲ್ಲ ಮನೆ ಕಟ್ತಿದ್ದಾರೆ ನೋಡಿ ಆ ಕಡೆ ಅಲ್ಲಿ ಮನೆ ಕಟ್ತಿದ್ದಾರೆ ಇಲ್ಲಿ ಕಟ್ತಿದ್ದಾರೆ ಅಲ್ಲಿ ಇದೆ ಅಲ್ಲೊಂದು ಮನೆ ಇದೆ ಹಂಗೋದ್ರೆ ಮತ್ತೆ ಇದು ಕಾಣಿಸ್ತಿದೆಯಲ್ಲ ಎಂಟ್ರೆನ್ಸ್ ಸ್ಕೂಲ್ ಇಂದ ಓ ಇಲ್ಲ ಕಾಣಿಸ್ತಾ ಇದೆಯಲ್ಲ ಸ್ಕೂಲ್ ಓಕೆ ಸೊ ಇಲ್ಲಿ ಮನೆಗಳೆಲ್ಲ ಆಲ್ರೆಡಿ ಬಂದ್ಬಿಟ್ಟಿದೆ ಸೊ ಸೇಫ್ಟಿ ವೈಸ್ ಹೇಳ್ಬೇಕು ಅಂತಂದ್ರೆ ಏನು ಟೆನ್ಷನ್ ಇಲ್ಲ ಅಂದ್ರೆ ಇಲ್ಲ ಓಡಾಡಬಹುದು ಸರ್ ಹಾ 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 ಲಾಂಚ್ ಯಾವಾಗ ಆಗ್ತಾ ಇದೆ ಸರ್ ಇದು ಸರ್ ಇದೆ ಅಕ್ಟೋಬರ್ ಐದನೇ ತಾರೀಕು ಮತ್ತೆ ಆರನೇ ತಾರೀಕು ಟೂ ಡೇಸ್ ಇರುತ್ತೆ ಸರ್ ಲಾಂಚಿಂಗ್ ಪ್ರೈಸ್ ಐದು ಆರು ಎಸ್ ಓಕೆ ನಮ್ಮ ವೀಕ್ಷಕರು ಬರಬಹುದು ಲಾಂಚ್ ಏನೋ ಸರ್ ಆಫರ್ ಇಲ್ವಾ ನಮ್ಮ ವೀಕ್ಷಕರಿಗೋಸ್ಕರ ಸರ್ ಡೆಫಿನೆಟ್ಲಿ ಇರುತ್ತೆ ದಿನ ನೀವು ಬರ್ತಿದ್ದೀರಾ ನಿಮ್ ಕಡೆಯಿಂದ ನಿಮ್ಮ ಜೊತೆಲೆ ಕುತ್ಕೊಂಡು ನಿಮ್ಮ ವೀಕ್ಷಕರಿಗೆ ಸ್ಪೆಷಲ್ ಡಿಸ್ಕೌಂಟ್ ಮಾಡ್ಕೊಂಡು ಮಾಡ್ಕೊಡ್ತೀರಾ ಸೊ ವೀಕ್ಷಕರೆ ನಿಮ್ಮ ಕನ್ನಡಕ್ಕೂ ಅವರನ್ನ ಭೇಟಿ ಆಗ್ಬೇಕಾ ಜೊತೆಯಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಬೇಕಾ ನಿಮ್ಗೆ ಹಾಗಾದ್ರೆ ಬನ್ನಿ ಸರ್ ಜೊತೆ ಒಂದು ಸ್ಪೆಷಲ್ ಡಿಸ್ಕೌಂಟ್ ಅನ್ನ ಮಾಡ್ಕೊಡ್ತೀನಿ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಏನು ಪ್ರೈಸ್ ಹೇಳಿದ್ರು ಅದಲ್ಲ ಫೈನಲ್ ಬಂದ್ರೆ ನಮ್ಮ ವೀಕ್ಷಕರಿಗೆ ಏನ್ ಸ್ಪೆಷಲ್ ಪ್ರೈಸ್ ಮಾಡ್ಕೊಡ್ತೀರ ಹೇಳಿ ಸರ್ ಡಿಸ್ಕೌಂಟ್ ನಮ್ಮಲ್ಲಿ ಆಲ್ರೆಡಿ ಫ್ರೀ ಲಾಂಚ್ ಆಫರ್ ಅಂತ ಹೇಳಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಇರೋದ್ನ ತ್ರೀ ಹಂಡ್ರೆಡ್ ರುಪೀಸ್ ಲಾಂಚಿಂಗ್ ಪ್ರೈಸ್ ಅಲ್ಲಿ ಮೂರ್ ಸಾವಿರ ರೂಪಾಯಿ ಕೊಡ್ತಾ ಇದೀವಿ ತ್ರೀ ಹಂಡ್ರೆಡ್ ರುಪೀಸ್ ಆಫ್ ನೂರಲ್ಲ ಇನ್ನೂರಲ್ಲೂ ಸರ್ ನಾನ್ ಬರೋದ್ರಿಂದ ಇನ್ನೇನಾದ್ರು ಸ್ಪೆಷಲ್ ಡಿಸ್ಕೌಂಟ್ ನಿಮ್ಮ ವೀಕ್ಷಕರಿಗೆ ಡೆಫಿನೆಟ್ಲಿ ನಿಮ್ ಜೊತೆ ಕೂತ್ಕೊಂಡು ಫುಲ್ ಸ್ಪೆಷಲ್ ಡಿಸ್ಕೌಂಟ್ ಸ್ಪೆಷಲ್ ಡಿಸ್ಕೌಂಟ್ ತಗೊಂಬೋದು ಹೌದು ವೀಕ್ಷಕ್ರೆ ನೀವು ನನ್ ಜೊತೆ ಬನ್ನಿ ಕುತ್ಕೊಂಡು ಡಿಸ್ಕಷನ್ ಮಾಡಿಕೊಂಡು ನಿಮ್ಮ ಏನು ಒಳ್ಳೆ ಬೆಲೆ ಬೇಕು ಆ ಬೆಲೆನ ನಿಮ್ಮ ಜೊತೆ ನಾನು ನೆಗೋಷಿಯೇಟ್ ಮಾಡ್ತೀನಿ ಸರ್ ಜೊತೆಯಲ್ಲಿ ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ಜೊತೆ ನಾವು ನೆಗೋಷಿಯೇಟ್ ಮಾಡೋಣ ಒಂದು ಸ್ಪೆಷಲ್ ಪ್ರೈಸನ್ನು ನಿಮಗೋಸ್ಕರ ನಾನು ಮಾಡಿಸ್ಕೊಡ್ತೀನಿ ವೀಕ್ಷಕರೇ ಸೊ ನನ್ನ ಜೊತೆ ನೀವು ನಿಮ್ಮ ಕನಸಿನ ನಿವೇಶನವನ್ನು ಪಡೆಯೋದಕ್ಕೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಅಕ್ಟೋಬರ್ ಐದು ಆರಕ್ಕೆ ಬರಲೇಬೇಕು ಸರ್ ಲೇಔಟ್ ಬಗ್ಗೆನೇ ಕೇಳಿದೆ ಆದ್ರೆ ಸಪ್ತಗಿರಿ ಡೆವಲಪರ್ಸ್ ಬಗ್ಗೆ ನಿಮ್ ಬಗ್ಗೆ ಹೇಳಿ ಸರ್ ನಮ್ಮ ನಿಮ್ಮತ್ರ ಬರಬೇಕು ಆಲ್ರೆಡಿ ಎಷ್ಟು ಪ್ರಾಜೆಕ್ಟ್ ಮಾಡಿದ್ರೆ ಒಂದಿಷ್ಟು ಕಂಪನಿ ಬಗ್ಗೆ ಮಾಹಿತಿಯನ್ನ ಕೊಡಿ ಸರ್ ನಮ್ದು ಆಫೀಸ್ ಬಂದ್ಬಿಟ್ಟು ನೆಲ್ಮಂಗ್ಲದಲ್ಲಿ ಇದೆ ನೆಲ್ಮಂಗ್ಲಾ ಬೈಪಾಸ್ ಅಲ್ಲಿ ಸೊಂಡೋಪ ಸರ್ಕಲ್ ಹತ್ರ ಇರೋದು ಟೂ ತೌಸಂಡ್ ಸೆವೆಂಟೀನ್ ಇಂದ ನಮ್ಮ ಆಫೀಸ್ ಇದೆ ಈಗ ಆಲ್ರೆಡಿ ಫಿಫ್ಟೀನ್ ಪ್ರಾಜೆಕ್ಟ್ ಕಂಪ್ಲೀಟೆಡ್ ಅದನ್ನೂ ಹದಿನಾರನೇ ಪ್ರಾಜೆಕ್ಟ್ಸ್ ಕಾಣಿಸ್ತಿದೆ ಸೊ ಎಲ್ಲಾ ಪ್ರಾಜೆಕ್ಟ್ಸ್ ಡಿ ಸಿ ಕನ್ವರ್ಷನ್ ಸ್ವಲ್ಪ ಇತ್ತು ಈಗ ನೀವು ಆಲ್ರೆಡಿ ನೀವು ಬಂದಿದ್ದೀರಾ ಎಲ್ ಅಂತ ಅಂತೇಳಿ ಒಂದು ಮಾಡಿದೀವಿ ಬಿ ಎಮ್ ಡಿ ಅಪ್ರೂವ್ಡ್ ಹೌದು ಲಕ್ಷ್ಮೀ ಗಡನ್ ಅಂತ ಒಂದು ಮಾಡಿದೀವಿ ಎಕ್ಸಾಂಪಲ್ ಲೀಲಾವತಿ ಎಸ್ಟೇಟ್ ಅಂತ ಒಂದು ಮಾಡಿದೀವಿ ಮಾಡಿದ್ವಿ ಸಪ್ತಗಿರಿ ಬಡಾವಣೆ ಅಂತ ಒಂದು ಮಾಡಿದೀವಿ ಎಲ್ಲ ಆಲ್ಮೋಸ್ಟ್ ನೀಟಾಗಿ ಲೀಗಲ್ ವೈಸ್ ಕ್ಲಿಯರ್ ಆಗಿ ನೀಟಾಗಿ ಕೊಟ್ಟಿರೋದಕ್ಕೆ ಕಸ್ಟಮರ್ಗೆ ಸೊ ಅವ್ರು ಹ್ಯಾಪಿ ಆಗಿ ನೀಟಾಗಿ ತಗೊಂಡು ಕ್ಲೋಸ್ ಆಗ್ತಾ ಇದೆ ನಮ್ಗೆ ಬೇಗ ಬೇಗ ನಮ್ಮ ಸೈಟ್ಸ್ ಕ್ಲೋಸ್ ಆಗ್ತಿದೆ ಅದೇ ತರ ನಾವು ಸರ್ವಿಸ್ ಕೊಡ್ತಿದೀವಿ ಕಸ್ಟಮರ್ ಗೆ ನೆಕ್ಸ್ಟ್ ನೆಕ್ಸ್ಟ್ ಲೇಔಟ್ ಬರ್ತಾ ಇದೀವಿ ಬರ್ತಾ ಇದೀರಾ ಒಂದು ವಿಚಾರವನ್ನ ಹೇಳಿ ಸರ್ ಈಗಿನ ಜನ ಯಾಕೆ ಈ ನೆಲಮಂಗಲದ ಕಡೆ ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗೆ ತುಂಬ ಜನ ಡೈವರ್ಸಿಫೈ ಆಗಿಬಿಟ್ಟಿದ್ದಾರೆ ಮೈಸೂರು ರೋಡ್ ಕಡೆ ಹೋಗಣವ ಈ ಕಡೆ ನಮ್ಮ ನಂದಿ ಬೆಟ್ಟದ ಕಡೆ ಹೋಗೋಣ ಈ ಕಡೆ ಹೋಗೋಣ ಫುಲ್ ಕನ್ಫ್ಯೂಷನಲ್ಲಿದ್ದಾರೆ ನೀವು ಹೇಳಿ ಸರ್ ಮಾಹಿತಿ ಕೊಡಿ ನಮ್ಗೆ ಯಾಕೆ ಇಲ್ಲಿ ಬರ್ಬೇಕು ನಾವು ಸರ್ ನೆಲ್ಮಂಗ್ಲ ಏನಂದ್ರೆ ಆಕ್ಚುಲಿ ಹೇಳ್ಬೇಕಂದ್ರೆ ಇದು ಎನ್ ಎಚ್ ಫೋರ್ ಟು ಬೆಂಗಳೂರು ಪುಣ ಬಾಂಬೆ ಬೆಂಗಳೂರು ಅಂತ ಹೇಳ್ತೀವಲ್ವಾ ಇದು ಎಲ್ಲಾ ರೋಡುಗಿಂತ ನಂಬರ್ ಒನ್ ರೋಡ್ ಡಿಸ್ಟ್ರಿಕ್ಟ್ ವೈಸ್ ಅಲ್ಲಿ ಇಂಪ್ರೂವ್ಮೆಂಟ್ ವೈಸ್ ಅಲ್ಲಿ ಹಂಗೆ ದಾಬಾಸ್ಪೇಟೆ ಇಂಡಸ್ಟ್ರಿಯಲ್ಲಿ ತುಂಬಾ ಲಾರ್ಜೆಸ್ಟ್ ಇಂಡಸ್ಟ್ರಿ ದಾಬಾಸ್ಪೇಟೆ ಹಾಗೆ ತುಮಕೂರು ಸ್ಮಾರ್ಟ್ ಸಿಟಿ ಸೊ ನೆಲ್ಮಂಗ್ಲಾ ಗ್ರೇಟರ್ ಬೆಂಗಳೂರಿಗೆ ಸೇರಿಸ್ಕೊತ ಇದ್ದಾರೆ ಗ್ರೇಟರ್ ಬೆಂಗ್ಳೂರ್ ಗ್ರೇಟರ್ ಬೆಂಗಳೂರಿಗೆ ನೆಲ್ಮಂಗ್ಳ ಸೇರಿಸ್ಕೊತಿದ್ದಾರೆ ಸೊ ಅದೆಲ್ಲ ಅಂದ್ರೆ ಇನ್ ಫ್ಯೂಚರ್ ಎಸ್ ಟಿ ಆರ್ ಆರ್ ಬರುತ್ತೆ ಇದರಿಂದ ಕಾಣಿಸಿದಲ್ಲ ಅದ್ರಿಂದ ಫೀಟ್ ಎಸ್ ಟಿ ಆರ್ ರಿಂಗ್ ರೋಡ್ ಅಂದ್ರೆ ನಮ್ಮ ನೆಲ್ಮಂಗ್ಳಿಗೆ ಸ್ಯಾಟಲೈಟ್ ರಿಂಗ್ ರೋಡ್ ಅದು ಬರ್ತಾಯಿದೆ ಹೌದು ಹೌದು ಅದೇ ಇಲ್ಲೇ ಮಾರ್ಕೇಶನ್ ಆಗಿದೆ ಸೊ ಆ ತರ ನೆಕ್ಸ್ಟ್ ಏನಾಗಿದೆ ಈ ನಾಗರಬಾವಿ ರಿಂಗ್ ರೋಡ್ ಬಂತು ನಮ್ದು ಈ ತರ ರಿಂಗ್ ರೋಡ್ಗಳು ಇಲ್ಲಿ ಸ್ಟಾರ್ಟ್ ಆಗುತ್ತೆ ಸೊ ಆವಾಗ ಇದು ಆಲ್ಮೋಸ್ಟ್ ಸಿಟಿನೇ ಇದು ಸಿಟಿ ಅಂತೀರಾ ಇನ್ ಫ್ಯೂಚರ್ ಆಫ್ಟರ್ ತ್ರೀ ಫೋರ್ ಇಯರ್ಸ್ ಸಿಟಿನೇ ಇದು ಅಪ್ರಿಸಿಯೇಷನ್ ಚೆನ್ನಾಗಿ ಬರುತ್ತೆ ಡೆಫಿನೆಟ್ಲಿ ಬರ್ತಿದೆ ಸರ್ ನಾನು ಹೇಳ್ತೀನಿ ಟು ಬಿ ಫ್ರಾಂಕ್ ಆರ್ನೂರು ರೂಪಾಯಿಗೆ ನಾನು ನೆಲ್ಮಗದಲ್ಲಿ ಮಾರ್ತಿದ್ದೆ ಇವತ್ತು ಏನ್ ರೇಟ್ ಬಂದಿದೀವಿ ಅಂತ ನಿಮಗೆ ಗೊತ್ತಿದೆ ಗೊತ್ತಿದೆ ಓಕೆ ಓಕೆ ಅಷ್ಟು ಎರಡರಿಂದ ಮೂರು ವರ್ಷದಲ್ಲಿ ಅಷ್ಟು ಡೆವಲಪ್ ಆಗಿದೆ ಇಲ್ಲಿ ಅಂತಂದ್ರೆ ಇನ್ನ ಮೂರು ವರ್ಷದಲ್ಲಿ ಏನಾಗಬಹುದು ಹಂಡ್ರೆಡ್ ಪರ್ಸೆಂಟ್ ಸರ್ ಇವಾಗ ಏನಾಗಿದೆ ಗೌರ್ಮೆಂಟ್ ಅವ್ರು ಬೇರೆ ನಿಯರ್ ಬೈ ನಾವು ಏರ್ಪೋರ್ಟ್ ತರ್ತಾ ಇದೀವಿ ಏರ್ಪೋರ್ಟ್ ತರ್ತಾ ಇದೀವಿ ಅದನ್ನ ಬಂದ್ಬಿಟ್ಟರೆ ಬಂಪರ್ ಬಂಪರ್ ಆಮೇಲೆ ಇಲ್ಲಿ ಯಾರಾದ್ರೂ ಬಂದು ಉಳ್ಕೊಳ್ತೀವಿ ಅಂತಂದ್ರೆ ಸೆಕ್ಯೂರಿಟಿ ವೈಸ್ ಹೇಳಿ ಉಳ್ಕೋಬಹುದ ಸೆಕ್ಯೂರಿಟಿ ಆರಾಮ ಹಂಡ್ರೆಡ್ ಪರ್ಸೆಂಟ್ ಏನಿಲ್ಲ ಸರ್ ಎಲ್ಲಾ ಈ ಕಡೆ ಎಲ್ಲ ಊರಿದೆ ಮನೆಗಳಿದೆ ಜನ ಓಡಾಡ್ತಾರೆ ಜಸ್ಟ್ ಅಲ್ಲಿ ಕಾಣಿಸ್ತಿದೆ ನೋಡಿ ಸರ್ ಇದೇನೆ ಇದೇನೆ ರೋಡ್ ತಾರಕೇರ ಮೇನ್ ರೋಡ್ ಇದೇನೆ ಅಲ್ವಾ ಇಲ್ಲೇನೆ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಎಷ್ಟೊಂದು ತೋಟ ಬಿಟ್ರೆ ನೆಕ್ಸ್ಟ್ ಅದೇ ಕರೆಕ್ಟ್ ಆಗಿ ವಾಕಬಲ್ ಡಿಸ್ಟೆನ್ಸ್ ನಿಮ್ಗೆ ಆಟೋ ಆಟೋ ಇರ್ಬೋದು ಬಿ ಎಮ್ ಡಿ ಸಿ ಬಸ್ ಇರ್ಬೋದು ಸೊ ಎಲ್ಲ ಕನೆಕ್ಟಿವಿಟಿ ಇರೋದೇ ಇಂಟರ್ನೆಟ್ ಇರ್ಬೋದು ಆಮೇಲೆ ನೆಟ್ ಕನೆಕ್ಷನ್ಸ್ ಇರ್ಬೋದು ಅವೆಲ್ಲ ಇರುತ್ತೆ ಸರ್ ಅವೆಲ್ಲ ಜನ ಅದನ್ನೇ ಸರ್ ಅವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ತಲೆ ಕೆಡ್ಸ್ಕೊಳ್ಳಂಗಿಲ್ಲ ಸ್ಕೂಲ್ ಇರ್ಬೋದು ಕಾಲೇಜ್ ಇರ್ಬೋದು ಜಸ್ಟ್ ಇಲ್ಲಿಂದ ತ್ರೀ ತ್ರೀ ಫೋರ್ ಕಿಲೋಮೀಟರ್ ಡಿಮಾರ್ಟ್ ಇದೆ ಸರ್ ಡಿ ಮಾರ್ಟ್ ಡಿ ಮಾರ್ಟ್ ಇರ್ಬೋದು ಹಾಸ್ಪಿಟಲ್ ಇರ್ಬೋದು ನೆಲಮಗಲ ಮಾರ್ಕೆಟ್ ಇರ್ಬೋದು ಬಸ್ ಸ್ಟ್ಯಾಂಡ್ ಇರ್ಬಹುದು ಎಲ್ಲ ಹತ್ರ ನಿಯರ್ ಬೈ ಏನೇ ಆಕ್ಚುಲಿ ಸಪ್ತಗಿರಿ ಪ್ರಮೋಟರ್ಸ್ ಸ್ವಲ್ಪ ಡಿಸಿಷನ್ ಮಾಡಿದೀವಿ ಏನಂದ್ರೆ ಅಟ್ ಲೀಸ್ಟ್ ಒನ್ ಆರ್ ಟೂ ಇಯರ್ಸ್ ಎಲ್ಲ ಮನೆ ಕಟ್ಟಬೇಕು ಅಂತ ನಿಯರ್ ಬೈ ಮಾಡ್ತಿರೋದು ತುಂಬಾ ಎಲ್ಲೋ ಸುತ್ಕೊಂಡು ಹೋಗೋದು ಹತ್ತು ಕಿಲೋಮೀಟರ್ ಒಳಗಡೆ ಮಾಡ್ಬಿಡೋದು ಸಾವಿರ ರೂಪಾಯಿ ಕೊಡ್ತೀವಿ ಅಂದ್ಬಿಡೋದು ಬಿಟ್ಟು ಈಗ ನಮ್ದೇನಿದ್ರು ಇಮಿಡಿಯೇಟ್ ಮನೆ ಕಟ್ಬೋದು ಅಂತ ಜಗನೇ ಮಾಡ್ತಿರೋದು ತಕ್ಷಣಕ್ಕೆ ಅಂತ ಮಾಡ್ತಿದ್ವಿ ಸೂಪರ್ ಸೊ ವೀಕ್ಷಕರ ನಾನು ಡಿಸ್ಕ್ರಿಪ್ಷನ್ ನಿಮ್ಗೆ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ ನಾವ್ ಎಲ್ಲಾ ಮಾತಲ್ಲ ನಿಜಾನು ಸುಳ್ಳು ಅಂತ ನೀವೇ ಚೆಕ್ ಮಾಡ್ಕೋಬಹುದು ನೀವೇ ಕನ್ಫರ್ಮ್ ಮಾಡ್ಕೋ ಇಲ್ಲಿಗೆ ಸೈಟ್ ವಿಸಿಟ್ ಅನ್ನ ಮಾಡಬಹುದು ಸರ್ ಇವಾಗ ಸೈಟ್ ವಿಸಿಟ್ ಅಂತ ಬಂದಾಗ ಐದನೇ ತಾರೀಕು ಆರನೇ ತಾರೀಕು ಲಾಂಚ್ ಇದೆ ನಾನು ಕೇಳುವಂತದ್ದು ಐದೇ ಆರನೇ ತಾರೀಕಿಗೆ ಏನ್ ಪ್ರೈಸ್ ಅನ್ನ ಕೊಡ್ತಾ ಇದ್ರ ಅವತ್ತಿನ ದಿನ ಏನ್ ಡಿಸ್ಕೌಂಟ್ ಸಿಗ್ತಾ ಇದೆ ನಮಗೆ ಸರ್ ಆಕ್ಚುಲಿ ರೇಟ್ ಬಗ್ಗೆ ಮಾತಾಡ್ಬೇಕಂದ್ರೆ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ನಮ್ದು ಕೋಟಿಂಗ್ ರೇಟ್ ಇದೆ ಇದು ಬಿಎಂಆರ್ ಡಿ ಅಪ್ರೂವ್ಡ್ ಏಕಾತ ಸೈಟ್ ಆಗಿರೋದ್ರಿಂದ ಈ ರೈಟ್ ಅಲ್ಲಿ ನಿಮಗೆ ಸುತ್ತಮುತ್ತ ಇನ್ನೂ ಜಾಸ್ತಿ ತೌಸಂಡ್ ರುಪೀಸ್ ಜಾಸ್ತಿ ಇದೆ ನಾಲ್ಕು ಸಾವಿರ ರೂಪಾಯಿ ಇಲ್ಲಿ ತ್ರೀ ತೌಸಂಡ್ ತ್ರೀ ಹಂಡ್ ರುಪೀಸ್ ನಾವು ಕೊಡ್ತಾ ಕೋಟ್ ಮಾಡ್ತಿದೀವಿ ಆಫರ್ ಪ್ರೈಸ್ ಐದನೇ ಆರನೇ ತಾರೀಕು ಯಾರು ಸ್ಪಾಟ್ ಬುಕಿಂಗ್ ಮಾಡ್ಕೊಳ್ತಾರೆ ಅವರಿಗೆ ತ್ರೀ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಕೊಡ್ತೀವಿ ಮುನ್ನೂರು ರೂಪಾಯಿ ಡಿಸ್ಕೌಂಟ್ ರೂಪಾಯಿ ನಿಮ್ಮ ಚಾನಲ್ ಕಡೆಯಿಂದ ಬಂದಿದೀವಿ ಅಂತ ಹೇಳಿದ್ರೆ ಒಂದು ಐವತ್ತು ರೂಪಾಯಿ ಡಿಸ್ಕೌಂಟ್ ಕೊಡೋಣ ಇನ್ನೂ ಇನ್ನೂ ಐವತ್ತು ರೂಪಾಯಿ ಎಕ್ಸ್ಟ್ರಾ ಎರಡ್ ಸಾವಿರದ ಒಂಬೈನೂರ ಟೂ ತೌಸಂಡ್ ನೈನ್ ಫಿಫ್ಟಿ ಕೊಡ್ತೀನಿ ನೋಡಿ ಬಂದಿರಂದ್ರೆ ಆಫರ್ ಪ್ರೈಸು ಅದು ಓನ್ಲಿ ಫಾರ್ ಆಫರ್ ಅಂದ್ರೆ ಲಾಂಚಿಂಗ್ ಲಾಂಚಿಂಗ್ ಆಫರ್ ತುಂಬಾ ದೊಡ್ಡದಾಗಿ ಲಾಂಚ್ ಮಾಡ್ತಿದೀವಿ ಎರಡೇ ದಿನ ಎರಡೇ ದಿನ ಅಕ್ಟೋಬರ್ ಐದನೇ ತಾರೀಕು ಮತ್ತೆ ಆರನೇ ತಾರೀಕು ಆರನೇ ತಾರೀಕು ವೀಕ್ಷಕರ ಡೇಟ್ ಅನ್ನ ದಯವಿಟ್ಟು ಮಾರ್ಕ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಿಮಗೋಸ್ಕರ ನೂರಲ್ಲ ಇನ್ನೂರಲ್ಲ ಮುನ್ನೂರು ರೂಪಾಯಿ ಡಿಸ್ಕೌಂಟ್ ಅನ್ನ ನಮ್ಮ ಕನ್ನಡ ಅದು ಕೂಡ ಕೇವಲ ಐದು ಆರನೇ ತಾರೀಕು ಫ್ರೀ ಲಾಂಚ್ ಅವತ್ತೆ ನಮ್ಗೆ ಫ್ರೀ ಲಾಂಚ್ ಅವತ್ತೆ ಮಾಡ್ತಿರೋದು ಆಮೇಲೆ ನಗೋ ಅಂತ ಗೊತ್ತಲ್ಲ ನೂರು ರೂಪಾಯಿ ನೂರ ರೂಪಾಯಿ ಇನ್ನೂರು ರೂಪಾಯಿ ಮಾಡ್ತೀವಿ ಇಷ್ಟಲ್ಲ ಕೊಡೋದು ಕೊಡೋಕಾಗಲ್ಲ ಸರಿ ಇವಾಗ ಓಕೆ ನಾವು ಬರ್ತೀವಿ ಬುಕ್ ಮಾಡ್ತೀವಿ ಅಂದ್ರೆ ಬುಕಿಂಗ್ ಪ್ರೊಸೆಸ್ ಏನಿರುತ್ತೆ ಸರ್ ಏನ್ ಮಾಡ್ಬೇಕು ನಮ್ಗೆ ಸರ್ ಕಸ್ಟಮರ್ ಬರ್ತಾರೆ ಸೈಟ್ ಸೆಲೆಕ್ಟ್ ಮಾಡ್ತಾರೆ ಸೊ ಯಾವ ಸರ್ ನಂಬರ್ ಅಲ್ಲಿ ಸೈಟ್ ಬರುತ್ತೆ ಅಂತ ನೋಡ್ತೀವಿ ಅವರಿಗೆ ಟೆನ್ ತೌಸಂಡ್ ರುಪೀಸ್ ಟೋಕನ್ ಅಡ್ವಾನ್ಸ್ ತಗೊಂಡ್ಬಿಟ್ಟು ಟೆಕ್ಲೆಟ್ ಕೊಡ್ತೀವಿ ಲೀಗಲೈಸ್ ಮಾಡ್ಕೊಳ್ಳಿ ಲೀಗಲೈಸ್ ಮಾಡ್ಕೊಂಡು ಅಗ್ರಿಮೆಂಟ್ ಮಾಡ್ಕೊಳ್ಳಿ ಅಗ್ರಿಮೆಂಟ್ ಮಾಡ್ಕೊಳ್ಳಿ ಲೋನ್ ಎಷ್ಟು ಪರ್ಸೆಂಟ್ ಆಗ್ಬೋದು ನಿಮ್ ಪ್ರಕಾರ ಮಾಡ್ಕೊಡ್ತಿರೋ ವೀಕ್ಷಕರ ಬರ್ಬೇಕಾದ್ರೆ ಬುಕ್ ಮಾಡ್ಬಿಟ್ಟು ಸರ್ ಹತ್ರ ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಕೊಳ್ಳಿ ಎರಡು ಮ್ಯಾಚ್ ಆಯ್ತು ಅಂತಂದ್ರೆ ನಿಮ್ಮ ಕನಸಿನ ನಿವೇಶನ ನನ್ಸಾಗುತ್ತೆ ಸರ್ ಇವಾಗ ಓಪನಿಂಗ್ ದಿನ ಯಾವ ಟೈಮ್ ಇಂದ ಯಾವ ಟೈಮ್ ವರೆಗೆ ನೀವು ಇಲ್ಲಿ ಫಂಕ್ಷನ್ ಇಟ್ಕೊಂಡಿದ್ರೆ ಎಷ್ಟು ಗಂಟೆ ಬರ್ತದೆ ಮಾರ್ನಿಂಗ್ ಟೆನ್ ಟು ಸಿಕ್ಸ್ ಬರಬಹುದು ಅಲ್ವಾ ಆಫೀಸಿಗೆ ಬರ್ಬೇಕಂದ್ರೆ ಎಲ್ಲಿ ಬರ್ಬೇಕಾಗುತ್ತೆ ಸರ್ ಸೊಂದಗೋಪ ಸರ್ಕಲ್ ಹತ್ರ ಆಫೀಸ್ಪಿ ಆಪೋಸಿಟ್ ಎದುರುಗಡೆ ಮೇನ್ ರೋಡ್ ಅಲ್ಲಿ ಸರ್ವಿಸ್ ರೋಡ್ ಅಲ್ಲಿ ಹಾ ಹಾ ಸರ್ ವೀಕ್ಷಕ್ರೆ ಎರಡರ ಲೊಕೇಶನ್ ಇಲ್ಲಿನ ಲೊಕೇಶನ್ ಆಫೀಸ್ ಲೊಕೇಶನ್ ಎರಡನ್ನು ಕೊಟ್ಟಿರ್ತೀನಿ ಅಲ್ಲಿಂದ ಕಾಂಟ್ಯಾಕ್ಟ್ ಮಾಡಬಹುದು ನಿಮ್ಮ ಕನಸಿನ ನಿವೇಶನವನ್ನ ಇಲ್ಲಿ ಪರ್ಚೇಸಸ್ ಮಾಡಬಹುದು ಅದು ವಿತ್ ಡಿಸ್ಕೌಂಟ್ ಸರ್ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಲೇಔಟನ್ನು ಒಂದು ಒಳ್ಳೆ ಪ್ರೈಸಲ್ಲಿ ಅದು ಸ್ಪೆಷಲ್ ಪ್ರೈಸಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್ ಧನ್ಯವಾದ ಒಳ್ಳೇದಾಗಲಿ ಏನಕ್ಕೆ ಅಂದರೆ ಸೊ ಕರೆಕ್ಟಾಗಿ ಅಲ್ಲಿ ಲಾಂಚಿಂಗ್ ಟೈಮಲ್ಲಿ ನೀವು ಬಂದಿದ್ದೀರಾ ನಮಗೂ ಒಳ್ಳೆದಾಗ್ತಾ ಇದೆ ಯಾಕಂದ್ರೆ ಕಸ್ಟಮರ್ ಒಳ್ಳೇದಾಗಬೇಕಲ್ಲ ಹೌದು ನಾವು ಲಾಂಚ್ ಮಾಡಿ ಆಫರ್ ಪ್ರೈಸ್ ಎಲ್ಲ ಮುಗಿದ ಮೇಲೆ ನಾವು ವಿಡಿಯೋ ಮಾಡಿದ್ರೆ ಪ್ರಯೋಜನ ಇಲ್ಲ ಇವಾಗ ಸ್ವಲ್ಪ ಕಸ್ಟಮರ್ಗೂ ನಿಮ್ಮ ವೀಕ್ಷಕರಿಗೆ ಒಳ್ಳೇದಾಗಲಿ ಸೊ ನಾವು ಕೇಳ್ಕೊಳ್ಳೋದೇನೆಂದರೆ ಇದು ಬಿ ಎಮ್ ಆಡಿ ಅಪ್ರೂವ್ಡ್ ಏಕತ ಇರುವಂಥ ಲೇಔಟು ಬನ್ನಿ ಸುತ್ತಮುತ್ತ ನೋಡಿ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಬಂದು ಬಿಟ್ಟು ನೋಡ್ಬಿಟ್ಟು ಸೈಟ್ ಬುಕ್ ಮಾಡ್ಕೊಳ್ಳಿ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀರಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದ ವೀಕ್ಷಕ್ರೆ